ಸ್ನೇಹಿತರೆ, ಗದುಗಿನ ನಾರಾಯಣಪ್ಪನವರ ಮಹಾಭಾರತ ಅತ್ಯಂತ ಜನಪ್ರಿಯವಾದ ಒಂದು ಸಾಹಿತ್ಯ ಕೃತಿ. ಇದನ್ನು ಕುಮಾರವ್ಯಾಸ ಭಾರತ ಅಂತಲೂ ಕರೀತಾರೆ. ಈ ಕುಮಾರವ್ಯಾಸ ಭಾರತದಲ್ಲಿ ಧರ್ಮರಾಯನ ಸಭೆಯ ಒಂದು ಘಟನಾವಳಿ ನಿಜಕ್ಕೂ ಪ್ರಸ್ತುತ ರಾಜಕೀಯ ಸನ್ನಿವೇಶಕ್ಕೆ ಹೆಚ್ಚು ಅರ್ಥಪೂರ್ಣವಾಗಿ ಹೊಂದಾಣಿಕೆಯಾಗುತ್ತೆ. ಈ ಧರ್ಮರಾಯನ ಸಭೆಯ ಸಂದರ್ಭದಲ್ಲಿ ನಾರದ ಅಲ್ಲಿಗೆ ಪ್ರವೇಶವನ್ನು ಮಾಡ್ತಾನೆ. ನಾರದ ಧರ್ಮರಾಯನ ಆಡಳಿತದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಆ ಪ್ರಶ್ನೆ ಈ ರೀತಿ ಆರಂಭ ಆಗುತ್ತೆ. ಅರಸು ರಾಕ್ಷಸ, ಮಂತ್ರಿ ಮೊರೆಯುವ ಹುಲಿ, ಪರಿವಾರ ಹದ್ದಿನ ಹರವಿ, ಉರಿಯುತ್ತಿದೆ ದೇಶ, ಬಡವನ ಭಿನ್ನಪ್ಪವನಿನ್ನಾರು ಕೇಳುವರು, ಎನ್ನುತ್ತ ಜನತೆ ಪುರವ ತೊರೆದರು ಅನ್ನೋದು ಆ ಷಟ್ಪದಿಯ ಸಾಲುಗಳು. ನಾರದ ಈ ಷಟ್ಪದಿಯ ಸಾಲುಗಳಲ್ಲಿ ಈ ರೀತಿಯ ಪ್ರಶ್ನೆಯನ್ನು ಕೇಳ್ತಾನೆ. ಅರಸು ಯಾರು, ಕಿಂಗ್ ಇರ್ತಾನೆ, ಆತ ರಾಕ್ಷಸ ಸ್ವರೂಪದಲ್ಲಿರ್ತಾನೆ. ಮಂತ್ರಿ ಮೊರೆಯುವ ಹುಲಿ, ಪರಿವಾರ ಇರುತ್ತಲ್ಲ ಅರಸನ ಪರಿವಾರ, ಅದು ಹದ್ದಿನ ಹರವಿ, ಹದ್ದಿನ ನೆರವಿ. ಇಂಥ ಪರಿಸ್ಥಿತಿಯಲ್ಲಿ ದೇಶ ಉರಿತಾ ಇರಬೇಕಾದ್ರೆ ಬಡವನ ಭಿನ್ನಪ್ಪವನ್ನು, ಬಡವನ ವಿನಂತಿಯನ್ನು ಯಾರು ಕೇಳ್ತಾರೆ ಅಂದ್ಬಿಟ್ಟು ಜನತೆ ಆ ದೇಶವನ್ನು ಬಿಟ್ಟು ಹೊರ ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಪರಿಸ್ಥಿತಿ ನಿಮ್ಮ ರಾಜ್ಯದಲ್ಲಿ ಇದೆಯೇ ಅಂತ ಧರ್ಮರಾಯನನ್ನು ಕೇಳ್ತಾನೆ. ಆವಾಗ ಧರ್ಮರಾಯ ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ, ಸುಭಿಕ್ಷೆ ಇದೆ ಅಂತ. ನಾವೀಗ ಈ ಪ್ರಶ್ನೆಯನ್ನು ಕರ್ನಾಟಕದ ಅಧಿಕಾರ ಸೂತ್ರ ಹಿಡಿದಿರುವ ಕುಮಾರಸ್ವಾಮಿಯವರಲ್ಲಿ ಕೇಳಬೇಕು. ನಿಮ್ಮ ಸರ್ಕಾರ ಅರಸು ರಾಕ್ಷಸ, ಮಂತ್ರಿ ಮೊರೆಯುವ ಹುಲಿ, ಪರಿವಾರ ಹದ್ದಿನ ನೆರವಿ, ಉರಿಯುತ್ತಿದೆ ದೇಶ, ಬಡವನ ಭಿನ್ನಪ್ಪವ ನಿನ್ನಾರು ಕೇಳುವರು, ಎನುತ ಜನರು ಪುರವ ತೊರೆದರು ಅನ್ನುವಂತಹ ಪರಿಸ್ಥಿತಿ ನಿಮ್ಮ ಸರ್ಕಾರದಲ್ಲಿ ಇದೆಯಾ ಅಂತ ಕೇಳಿದ್ರೆ ಕುಮಾರಸ್ವಾಮಿಯವರು ಹೇಳ್ತಾರೆ, ಅದು ಸಾಧ್ಯವೇ ಇಲ್ಲ. ನಾವು ರೈತರ 44,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿದ್ದೀವಿ. ಹಿಂದಿನ ಸರ್ಕಾರ ಮಾಡಿದ್ದ ಎಲ್ಲ ಜನಪರ ಘೋಷಣೆಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಎನ್ನುವ ಭರವಸೆ ನೀಡಿದ್ದೀವಿ. ರಾಜ್ಯದಲ್ಲಿ ಎಲ್ಲ ಜಲಾಶಯಗಳು ತುಂಬಿ ತುಳುಕಾಡ್ತಾ ಇದೆ, ಸಮೃದ್ಧಿ ಇದೆ, ಸುಖ ಇದೆ, ಶಾಂತಿ ಇದೆ. ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಅರಸು ರಾಕ್ಷಸ, ಮಂತ್ರಿ ಮೊರೆವ ಹುಲಿ, ಪರಿವಾರ ಹದ್ದಿನ ನೆರವಿ ಅನ್ನುವಂತಹ ಪರಿಸ್ಥಿತಿ ಇಲ್ಲ ಅಂತ ಹೇಳ್ತಾರೆ. ಇಂಥ ಮಾತುಗಳನ್ನು ಹೇಳ್ತಾನೆ ಕುಮಾರಸ್ವಾಮಿಯವರು. ನಿನ್ನೆ ಅವರ ಪಕ್ಷದ ಕಚೇರಿಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು. ನಾನು ಈ ಸರ್ಕಾರದಲ್ಲಿ ವಿಷಕಂಠನಾಗಿದ್ದೇನೆ ಅಂತ ಹೇಳಿದರು. ಯಾಕೆ ವಿಷಕಂಠರಾಗಿದ್ದಾರೆ? ಅವರು ವಿಷಕಂಠರಾಗಿರೋದಕ್ಕೆ ಕಾರಣ ಏನು? ನೋಡಿ, ಇಲ್ಲಿ ಎರಡು ಕಾರಣಗಳಿಂದ ಅವರು ವಿಷಕಂಠರಾಗಬೇಕಾಗಿದೆ. ಮೊದಲನೆಯದು, ಮೈತ್ರಿ ಸರ್ಕಾರ ಮತ್ತು ಪ್ರಬಲ ವಿರೋಧ ಪಕ್ಷವಾಗಿರುವ 104 ಶಾಸಕರ ಬೆಂಬಲದ ಭಾರತೀಯ ಜನತಾ ಪಕ್ಷ, ಇವರಿಬ್ಬರ ನಡುವಣ ತಿಕ್ಕಾಟದಿಂದ ಕುಮಾರಸ್ವಾಮಿಯವರು ವಿಷಕಂಠರಾಗಿದ್ದಾರಾ? ಅಥವಾ ಮೈತ್ರಿ ಪಕ್ಷದ ಪಾಲುದಾರ ಪಕ್ಷಗಳಾದ JDS ಮತ್ತು ಕಾಂಗ್ರೆಸ್ ನಡುವಣ ಮುಸುಕಿನ ಗುದ್ದಾಟದಿಂದ ಕುಮಾರಸ್ವಾಮಿಯವರು ವಿಷಕಂಠರಾಗಿದ್ದಾರಾ ಅನ್ನುವ ಪ್ರಶ್ನೆಯನ್ನು ಕೇಳಿದ್ರೆ ಕುಮಾರಸ್ವಾಮಿಯವರ ಉತ್ತರದಲ್ಲೇ ಅಂತಂದರೆ ಅವರು ಏನು ಆತಂಕ, ದುಗುಡ, ನೋವನ್ನು ವ್ಯಕ್ತಪಡಿಸಿದರೆ ಅದರಲ್ಲೇ ನಮಗೆ ಉತ್ತರ ಸಿಗುತ್ತೆ. ಅವರು ವಿರೋಧ ಪಕ್ಷವಾಗಿರುವ ಭಾರತೀಯ ಜನತಾ ಪಕ್ಷಕ್ಕಿಂತ ಹೆಚ್ಚಾಗಿ ಮೈತ್ರಿ ಪಕ್ಷವಾಗಿರುವ ಕಾಂಗ್ರೆಸ್ನಿಂದನೇ ವಿಷಕಂಠನಾಗುವ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಎನ್ನುವ ಮಾತುಗಳು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಸ್ನೇಹಿತರೆ, 2018
ವಿಧಾನಸಭಾ ಚುನಾವಣೆ ಮೇ 12ರಂದು ಮುಗಿತು. ಮೇ 15 ಚುನಾವಣೆಯ ಫಲಿತಾಂಶ ಪ್ರಕಟ ಆಗ್ತಾ ಇದ್ದ ಹಾಗೆಯೇ ಕಾಂಗ್ರೆಸ್ ತನಗೆ ಬಹುಮತ ಬರೋದಿಲ್ಲ, ಕರ್ನಾಟಕದ ಮತದಾರ ಚುನಾವಣೆಯಲ್ಲಿ ತನ್ನನ್ನು ರಿಜೆಕ್ಟ್ ಮಾಡಿದ್ದಾನೆ, ಸಾರಾಸಗಟಾಗಿ ಕಾಂಗ್ರೆಸ್ ಆಡಳಿತವನ್ನು ಧಿಕ್ಕರಿಸಿದ್ದಾನೆ, ತಿರಸ್ಕರಿಸಿದ್ದಾನೆ ಅನ್ನೋದು ಗೊತ್ತಾದ ತಕ್ಷಣವೇ ಓಡಿ ಹೋಗಿ ದೇವೇಗೌಡರ ಪದ ತಲಕ್ಕೆ ಬಿದ್ದರು ಕಾಂಗ್ರೆಸ್ನವರು. ರಾಹುಲ್ ಗಾಂಧಿಯವರು ಚಿನ್ನದ ಹರಿವಾಣದಲ್ಲಿ ಮುಖ್ಯಮಂತ್ರಿ ಪದವಿಯನ್ನಿಟ್ಟು, ಕುಮಾರಸ್ವಾಮಿಯವರೇ ನೀವೇ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ನೀವೇ ಕರ್ನಾಟಕದ ಮುಖ್ಯಮಂತ್ರಿ ಅಂಥ ಘೋಷಣೆಯನ್ನು ಮಾಡಿದ್ರು. ಅಂಥ ಘೋಷಣೆಯನ್ನು ಮಾಡುವಾಗ ರಾಹುಲ್ ಗಾಂಧಿಯವರ ರಾಯಭಾರಿಗಳಾದ ಗುಲಾಂ ನಬಿ ಆಜಾದ್ ಮತ್ತು ಅಶೋಕ್ ಗೆಹ್ಲೋಟ್ ಒಂದು ಭರವಸೆಯನ್ನು ದೇವೇಗೌಡರಿಗೆ ನೀಡಿದರು, ನಾವು ನಿಮಗೆ ನೀಡ್ತಾ ಇರುವ ಬೆಂಬಲ ಬೇಷರತ್ ಬೆಂಬಲ ಅಂತ. ಆದರೆ ಬೇಷರತ್ ಬೆಂಬಲ ಅಂತಂದರೆ ಕಾಂಗ್ರೆಸ್ಸು ಜನರಿಂದ ನಾವು ಸಂಪೂರ್ಣವಾಗಿ ತಿರಸ್ಕೃತರಾಗಿದ್ದೀವಿ, ಅಧಿಕಾರ ನಡೆಸೋದಕ್ಕೆ ನಮಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡು ಜೆ ಡಿ ಎಸ್ಗೆ ಬೆಂಬಲ ನೀಡಿದರೆ ಕಾಂಗ್ರೆಸ್ಗೆ ಹೆಚ್ಚು ಶಕ್ತಿ ಬರ್ತಾಯಿತ್ತು. ಆದರೆ 5 ವರ್ಷಗಳ ಕೆಟ್ಟ ಆಡಳಿತವನ್ನು ಕರ್ನಾಟಕದ ಜನತೆ ರಿಜೆಕ್ಟ್ ಮಾಡಿದ ನಂತರವೂ ನಮಗೆ ಅಧಿಕಾರ ಬೇಕು ಅಂತ ಹೇಳಿಕೊಂಡು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಜೆ ಡಿ ಎಸ್ ಸರ್ಕಾರದಲ್ಲಿ ಸಚಿವರಾಗೋದಕ್ಕೆ ಕಾಂಗ್ರೆಸ್ನ ಅತಿರತ ಮಹಾರಥರು ದೊಡ್ಡ ಪೈಪೋಟಿಯನ್ನೇ ನಡೆಸಿಬಿಟ್ರು. ಅಷ್ಟೇ ಅಲ್ಲ, ಬೇಷರತ್ ಬೆಂಬಲ ಅಂದರೆ ಅರ್ಥ ಜೆ ಡಿ ಎಸ್ ಮಾಡುವ ಸರ್ಕಾರ, ಅದಕ್ಕೆ ಇವರು ಬೆಂಬಲ ನೀಡೋದು ಅಷ್ಟೇ. ಆದರೆ ಮಹಾರಾಷ್ಟ್ರದ ಮಾದರಿಯಂತೆ ಸೀಟು ಹಂಚಿಕೆ ಆಗಬೇಕು, ಮಂತ್ರಿ ಪದವಿಗಳ ಹಂಚಿಕೆ ಆಗಬೇಕು ಅನ್ನುವ ಮೊದಲನೆಯ ಷರತ್ತನ್ನು ಹಾಕಿದ್ರು. ದೇವೇಗೌಡರು ಒಪ್ಕೊಂಡ್ರು, ಮುಖ್ಯಮಂತ್ರಿ ಪದವಿನೇ ಸಿಕ್ಕಿದೆ ಕುಮಾರಸ್ವಾಮಿ ಅವರಿಗೆ. ಆದ್ದರಿಂದ ಅವರೇನು ಮಾಡಿದ್ರು, ಆಯ್ತಪ್ಪ ಮಹಾರಾಷ್ಟ್ರದ ಲೆಕ್ಕಾಚಾರದಲ್ಲಿಯೇ ನಿಮಗೆ 2 ಭಾಗ ನಮಗೆ 1 ಭಾಗ ಅಂತ ಹೇಳಿ ಸಚಿವ ಪದವಿಯನ್ನು ಹಂಚ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ನೀಡಿದರು. ನೋಡಿ, ಬೇಷರತ್ ಬೆಂಬಲದ ಮಾತನಾಡಿದ ಕಾಂಗ್ರೆಸ್ 1 ಷರತ್ತನ್ನು ಹಾಕಿ ಮಹಾರಾಷ್ಟ್ರದ ಮಾದರಿಯಲ್ಲಿ ಸಚಿವ ಸಂಪುಟವನ್ನು ಹಂಚಿಕೊಳ್ತು. 2ನೇದವರು ಏನು ಮಾಡಿದ್ರು, ಇಂಥಿಂಥ ಖಾತೆಗಳೇ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಅಂತ ಪಟ್ಟಿಡಿದು ಅದನ್ನು ಜೆ ಡಿ ಎಸ್ನಿಂದ ಪಡ್ಕೊಂಡ್ರು. ಇಲ್ಲಿ ಬೇಷರತ್ ಅನ್ನೋದನ್ನು 2ನೇ ಸಾರಿಗೆ ಮುರಿದು ಹಾಕಿ ಷರತ್ತನ್ನು ಹಾಕಿದ್ರು. ತದನಂತರ ಕುಮಾರಸ್ವಾಮಿಯವರು ತಮ್ಮ ಸ್ವತಂತ್ರ ಬಜೆಟನ್ನು ಮಂಡಿಸೋದಕ್ಕೆ ಹೋದಾಗ ಸಿದ್ದರಾಮಯ್ಯನವರು ಹೇಳಿದ್ರು, ಯಾವುದೇ ಕಾರಣದಿಂದ ಕುಮಾರಸ್ವಾಮಿಯವರು ಸ್ವತಂತ್ರ ಬಜೆಟನ್ನು ಮಂಡಿಸೋದಕ್ಕೆ ಸಾಧ್ಯ ಆಗಲ್ಲ. ಯಾವ ಯಾವ ಆನ್ಗೋಯಿಂಗ್ ಪ್ರಾಜೆಕ್ಟ್ಗಳು ನಮ್ಮ ಬಜೆಟ್ನಲ್ಲಿ ಘೋಷಣೆ ಆಗಿತ್ತು, ನಮ್ಮ ಸರ್ಕಾರದ ಅವಧಿಯಲ್ಲಿ ಘೋಷಣೆ ಆಗಿತ್ತು, ಅದನ್ನು ಮುಂದುವರಿಸಬೇಕು, ಜೊತೆಗೆ ನಮ್ಮ ಯಾವ ಯಾವ ಕಾರ್ಯಕ್ರಮಗಳಿತ್ತು ಅದನ್ನು ಅನುಷ್ಠಾನ ಮಾಡಬೇಕು ಅನ್ನುವ ಷರತ್ತನ್ನು ಸಿದ್ದರಾಮಯ್ಯನವರು ಹಾಕಿದರು. ಅದರ ಜೊತೆಗೆ ಕುಮಾರಸ್ವಾಮಿಯವರು ಪೂರ್ಣ ಪ್ರಮಾಣದ ಬಜೆಟನ್ನೆಲ್ಲ ಮಂಡಿಸೋದು, ಇಟ್ ಈಸ್ ಓನ್ಲಿ ಸಪ್ಲಿಮೆಂಟ್ರಿ ಬಜೆಟ್ ಅಂತ ಹೇಳಿ ಇನ್ನೊಂದು ಷರತ್ತನ್ನು ಹಾಕಿದರು. ಅಂದರೆ ಸ್ವತಂತ್ರವಾಗಿ ಕುಮಾರಸ್ವಾಮಿಯವರು ಏನು ರಾಹುಲ್ ಗಾಂಧಿಯವರು ಡಿಕ್ಲೇರ್ ಮಾಡಿದ್ರು ಬೇಷರತ್ ಬೆಂಬಲ, ಆ ಬೇಷರತ್ತಲ್ಲಿ ಬೇ ಮಾಯ ಆಗೋಯಿತು, ಷರತ್ತಿನ ಬೆಂಬಲವನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡ್ತೀನಿ ಎಂದಾಗ ಸಿದ್ದರಾಮಯ್ಯ ಹೇಳಿದ್ರು, ಎಲ್ಲಿಂದ ಹಣ ತರ್ತೀರಿ ಸಾಲ ಮನ್ನಾ ಮಾಡೋದಕ್ಕೆ, ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳಿದ್ರು. ಕಟ್ಟ ಕಡೆಗೆ ಕುಮಾರಸ್ವಾಮಿಯವರು ಸಾಲ ಮನ್ನಾ ಮಾಡೋದಾಗಲಿ, ತಮ್ಮ ಪರಿಕಲ್ಪನೆಯ ಬಜೆಟ್ ಮಂಡನೆಯ ಬಗ್ಗೆ ಆಗಲಿ ರಾಹುಲ್ ಗಾಂಧಿಯವರಿಂದ ಪರ್ಮಿಷನ್ ತಗೋಬೇಕಾಯಿತು. ನೋಡಿ, ಈಗ ಸಿದ್ದರಾಮಯ್ಯನವರು ಷರತ್ತುಗಳನ್ನು ಹಾಕ್ತಾ ಇದ್ದಾರೆ,
ದಿನಕ್ಕೊಂದು ಪತ್ರವನ್ನು ಸರ್ಕಾರಕ್ಕೆ ಬರೆದು ನಾನು ನನ್ನ ಆಡಳಿತಾವಧಿಯಲ್ಲಿ ಯಾವ ಅಧಿಕಾರಿಗಳಿಗೆ ಯಾವ್ಯಾವ ಹುದ್ದೆಯನ್ನು ಕೊಟ್ಟಿದ್ದೆ ಅದೇ ಹುದ್ದೆಯಲ್ಲಿ ಅವರು ಮುಂದುವರಿಬೇಕು ಅನ್ನುವ ಷರತ್ತುಗಳನ್ನು ಹಾಕಿದರು. ನೀವು ಅಡ್ವೊಕೇಟ್ ಜನರಲ್ ಹುದ್ದೆಗೆ ನೀವೀಗಾಗಲೇ ನೇಮಕ ಮಾಡಿಕೊಂಡಿದ್ದೀರಿ, ಆದರೆ ಅಡಿಷನಲ್ ಅಡ್ವೊಕೇಟ್ ಜನರಲ್ ಹುದ್ದೆಗಳಾಗಲಿ ಅಥವಾ ಬೇರೆ ಯಾವುದೇ ಸಂವೈಧಾನಿಕ ಹುದ್ದೆಗಳಿಗೆ ನಾವು ನೇಮಕ ಮಾಡಿದ್ದವಲ್ಲ ಅದೇ ನೇಮಕಗಳು ಮುಂದುವರಿಬೇಕು ಅಂತ ಹೇಳಿದರು. ವಿಶ್ವವಿದ್ಯಾನಿಲಯಗಳ ರಿಜಿಸ್ಟ್ರಾರ್ ಸಿಂಡಿಕೇಟ್ ಸದಸ್ಯರು ನಮ್ಮ ಸರ್ಕಾರ ಯಾರನ್ನು ನೇಮಕ ಮಾಡಿತು ಅವರೇ ಮುಂದುವರಿಬೇಕು ಅಂತ ಹೇಳಿದರು. ಹಾಗಾದರೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರ ಕೆಲಸ ಏನು? ಕುಮಾರಸ್ವಾಮಿ ಅವರು ಏನೂ ಕೆಲಸ ಇಲ್ಲ. ನಿಗಮ ಮಂಡಳಿ, ಅಕಾಡೆಮಿಗಳು, ಪ್ರಾಧಿಕಾರಗಳು, ಇದಕ್ಕೆ ಸಿದ್ದರಾಮಯ್ಯ ಅವಧಿಯಲ್ಲಿ ಯಾರನ್ನು ನೇಮಕ ಮಾಡಿದ್ರು ಅವರನ್ನೇ ಮುಂದುವರಿಸಬೇಕು ಅನ್ನುವ ಷರತ್ತನ್ನು ಹಾಕಿದ್ರು. ಈಗ ಕುಮಾರಸ್ವಾಮಿ ಅವರು ಏನೂ ಕೆಲಸ ಇಲ್ಲ, ಮುಖ್ಯಮಂತ್ರಿ ಕೆಲಸ ಒಂದೇನೆ. ಅದಕ್ಕೇ ಕುಮಾರಸ್ವಾಮಿಯವರು ಜನತಾ ಪಕ್ಷದಲ್ಲಿ ಅಂದರೆ ಜಾತ್ಯತೀತ ಜನತಾದಳ ಕಚೇರಿಯಲ್ಲಿ ಅವರು ಮತ್ತು ಅವರ ಸಚಿವ ಸಂಪುಟದ ಸದಸ್ಯರಿಗೆ ನೀಡಿದಂತಹ ಅಭಿನಂದನೆಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ನಾನು ವಿಷಕಂಠನಾಗಿದ್ದೀನಿ ಅಂತ ಹೇಳಿ ಕಣ್ಣೀರನ್ನು ಹಾಕಿದರು. ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಪದವಿಯನ್ನು 2 ಗಂಟೆಗಳಲ್ಲಿ ನಾನು ತ್ಯಜಿಸ್ತೀನಿ ಅಂದರು. 2 ಗಂಟೆ ಯಾಕೆ ಬೇಕು ಕುಮಾರಸ್ವಾಮಿ ಅವರೇ? ನೀವು ವಿಷಕಂಠರಾಗಿದ್ದರೆ 2 ನಿಮಿಷದಲ್ಲಿ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆಯನ್ನು ನೀಡಬಹುದು. ಆದರೆ ಇವತ್ತು ಒಂದು ರೀತಿಯಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಈ ಎಲ್ಲ ಘಟನಾವಳಿಗಳನ್ನು ನಾವು ಗಮನಿಸ್ತಾ ಹೋದಾಗ ಒಂದು ರೀತಿ ಬಾಯ್ಲಿಂಗ್ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಮಾರಸ್ವಾಮಿಯವರು ನೆಮ್ಮದಿಯಿಂದ ನಿರಾತಂಕವಾಗಿ ಸರ್ಕಾರವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಇವರು ಹೇಳ್ತಾರೆ 2019 ಲೋಕಸಭಾ ಚುನಾವಣೆಗೆ ನಾವು ಮೈತ್ರಿಯನ್ನು ಮಾಡಿಕೊಳ್ತೀವಿ ಅಂತ. ಆ ಮೈತ್ರಿ ಸಾಧ್ಯ ಆಗುತ್ತಾ? ಆವಾಗಲೂ ಕಾಂಗ್ರೆಸ್ ಷರತ್ತುಗಳನ್ನು ಹಾಕ್ತಾ ಇರುತ್ತೆ. ಷರತ್ತುಗಳ ಮೇಲೆ ಷರತ್ತು ಇದು ಕುಮಾರಸ್ವಾಮಿಯವರ ಸರ್ಕಾರಕ್ಕೆ, ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿಯವರಿಗೆ ಇದೊಂದು ರೀತಿಯಲ್ಲಿ ಬಿಸಿ ತುಪ್ಪ. ಈ ತುಪ್ಪವನ್ನು ಉಗುಳೋದಕ್ಕೂ ಸಾಧ್ಯ ಇಲ್ಲ, ನುಂಗೋದಕ್ಕೂ ಸಾಧ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಇರೋದಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆ ರಾಜಕೀಯ ಕಾರಿಡಾರ್ನಲ್ಲಿ ಕೇಳಿಬರ್ತಾ ಇದೆ. ನೋಡಿ, ಕುಮಾರಸ್ವಾಮಿಯವರು ಅಂತಂದರೆ JDS ಇವತ್ತು ವಿಷಕಂಠನಾಗಿದೆ. ಒಂದು ವೇಳೆ JDS ಅರ್ಥಾತ್ ಕುಮಾರಸ್ವಾಮಿಯವರು ವಿಷವನ್ನು ನುಂಗಿದ್ರೆ JDSನ ಅಸ್ತಿತ್ವಕ್ಕೆ ಧಕ್ಕೆ, ಅವರು ವಿಷವನ್ನು ಉಗುಳಿದ್ರೆ ಮೈತ್ರಿ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿಯವರು ವಿಷಕಂಠರಾಗಿ ಉಳಿದಿದ್ದಾರೆ. ಇಂಥ ಅಸ್ತಿತ್ವವನ್ನು ಉಳಿಸ್ಕೊಂಡಿರುವ JDS ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿ ಸರ್ಕಾರಕ್ಕೆ ಯಾವುದೇ ಗಳಿಗೆಯಲ್ಲಿ ಅಪಾಯ ಸಂಭವಿಸಬಹುದು ಅನ್ನೋದನ್ನು ಕುಮಾರಸ್ವಾಮಿಯವರ ಮಾತುಗಳಲ್ಲಿ ನಾವು ಕಾಣಬಹುದು. ಈ ದೃಷ್ಟಿಯಿಂದ ಕುಮಾರಸ್ವಾಮಿಯವರು ಏನು ಹೇಳಿದ್ದಾರೆ, ನಾನು ಈಗ ವಿಷಕಂಠನಾಗಿದ್ದೇನೆ ಅನ್ನುವ ಮಾತುಗಳು JDS ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಭವಿಷ್ಯದ ಮೇಲೆ ಕಾರ್ಮೋಡವನ್ನು ಮುಸುಕುವ ಎಲ್ಲ ಸೂಚನೆಗಳನ್ನು ತೋರಿಸ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಜೈ ಹಿಂದ್, ಜೈ ಕರ್ನಾಟಕ.